ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ವಿಶೇಷವಾಗಿ ನೋಡಿ, ಸ್ನಾನ ಮನುಷ್ಯ ದೇಹಕ್ಕೆ ಮಾತ್ರ ಮಾಡೋದಲ್ಲ, ಮನಸ್ಸಿಗೂ ಸಹ ಸ್ನಾನ ಮಾಡಬೇಕು. ಸ್ನಾನದಲ್ಲಿ ಬಹಳಷ್ಟು ವಿಧಾನಗಳಿದ್ದಾವೆ, ಬೇರೆ ಬೇರೆ ಸ್ನಾನ, ಅಭ್ಯಂಜನ ಸ್ನಾನ, ತೈಲದಿಂದ ಮತ್ತೊಂದೆಲ್ಲವೂ ಮಾಡ್ತಕ್ಕಂಥದ್ದಿದ್ದಾವೆ. ಆದರೆ ನಾವು ಸ್ನಾನ ಮಾಡುವಾಗ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸಿ, ಅಂದರೆ ಈ 6 ವಸ್ತುಗಳನ್ನು ನಾನು ನಿಮಗೆ ಸೂಚಿಸ್ತಾ ಇದ್ದೇನೆ. ಇದನ್ನು ಉಪಯೋಗಿಸಿ ತಾವು ಸ್ನಾನ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನು ದಾರಿದ್ರ್ಯ ತುಂಬಿದೆ, ಅದೃಷ್ಟ ಅನ್ನೋದು ಕೈ ಹಿಡಿತಾ ಇಲ್ಲ, ಒಂದು ರೀತಿಯಲ್ಲಿ ಮನಸ್ಥಿತಿ ಸರಿ ಇಲ್ಲ, ಏನೇ ಮಾಡಿದ್ರೂ ಒಂದು ರೀತಿಯಲ್ಲಿ ನಿರುತ್ಸಾಹ, ಕೆಲಸ ಆಗ್ತಾ ಇಲ್ಲ, ಪದೇ ಪದೇ ತೊಂದರೆ, ಒಂಥರ ಬಾಧೆ ನಿಮ್ಮನ್ನು ಹಿಪ್ಪಿ ಹಿಂಡೆ ಮಾಡ್ತಾ ಇದ್ದರೆ ಚಿಂತೆ ಮಾಡೋದು ಬೇಡ. ಇದನ್ನು ತಾವು ಪ್ರಯೋಗ ಮಾಡಿ ನೋಡಿ. ಮನುಷ್ಯನಿಗೆ ದಾರಿದ್ರ್ಯ ಅಥವಾ ದಾರಿದ್ರ್ಯ ದೋಷಗಳು, ದರಿದ್ರತೆ ಅನ್ನೋದು ಯಾವ ಕಾರಣಕ್ಕಾಗಿ ಬರ್ಬೋದು? ಕೆಲವೊಮ್ಮೆ ಗ್ರಹಸ್ಥಾನಗಳು ಕೆಟ್ಟದಾದಾಗ, ರಾಹುವಿನಂಥ ಗ್ರಹಗಳು ಕ್ರೂರವಾದಾಗ, ಜನಗಳ ದೃಷ್ಟಿ ಅಪಾರವಾಗಿ ಬಿದ್ದಾಗ, ಮಾಂತ್ರಿಕವಾದಂತಹ ಸಮಸ್ಯೆಗಳು ನಿಮಗೆ ಕಾಡಾಟ ಕೊಟ್ಟಾಗ, ಹಾಗೆ ಕೆಲವು ಕರ್ಮದಿಂದ ಬರತಕ್ಕಂತಹ ದಾರಿದ್ರ್ಯಗಳು, ಈ ದಾರಿದ್ರ್ಯಗಳಿದ್ದಾಗ ಮನುಷ್ಯ ಏನೇ ಮಾಡಿದ್ರೂ ಒಂದು ರೀತಿ ಕಷ್ಟ ಕಷ್ಟ ಕಷ್ಟ. ಜೀವನ ಅನ್ನೋದು ಒಂದು ರೀತಿಯಲ್ಲಿ ನಾವೇ ತಳ್ಕೊಂಡು ಹೋಗೋ ರೀತಿಯಲ್ಲಿ ಆಗುತ್ತೆ, ಒಂದು ರೀತಿಯಲ್ಲಿ ಬೆಟ್ಟ ಹತ್ತದ ಹಾಗೆ ಅಷ್ಟೊಂದು ಕಷ್ಟಪಡಬೇಕು. ಏನು ಮಾಡಿದ್ರೂ ಸರಿ ಇರೋದಿಲ್ಲ, ದೌರ್ಭಾಗ್ಯಗಳು ಕಾಡುತ್ತೆ, ಭಾಗ್ಯೋದಯ ಆಗೋದಿಲ್ಲ, ಮನಸ್ಸು ಒಂದು ರೀತಿಯಲ್ಲಿ ಕಲ್ಮಶ, ಹೋಗಿದ್ದ ಕೆಲಸ ಆಗೋದಿಲ್ಲ, ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ಕೆಲಸ ಮಾಡಿದ್ರಲ್ಲಿ ದುಡ್ಡು ಬರೋದಿಲ್ಲ, ಹತಾಶ ಜೀವನ. ಮನೆಗೆ ಬಂದರೆ ನೆಮ್ಮದಿ ಇಲ್ಲ, ಗಂಡ ಹೆಂಡತಿಯಲ್ಲಿ ತಾಳಕ್ಕೆ ತಾಳ ಇಲ್ಲ, ಮೇಳಕ್ಕೆ ಮೇಳ ಇಲ್ಲ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಮಕ್ಕಳಿಂದ ಬೇಸರದ ವಾತಾವರಣ, ತೊಂಗಡಿದ ಜಮೀನು ಕಂಡರ್ ಪಾಲಾಗ್ಬೋದು, ರೋಗ ರುಜಿನ ಆರೋಗ್ಯದ ಬಾಧೆಗಳು ಕಾಡ್ಬೋದು. ಯಾವುದೇ ಒಂದು ಸ್ವರೂಪ ತೆಗೆದುಕೊಳ್ಳಿ, ಅದೇ ರೀತಿಯಲ್ಲಿ ಜೀವನದಲ್ಲಿ ದಾರಿದ್ರ್ಯ ಅನ್ನೋದು ನಿಮ್ಮನ್ನು ನಿಮಗೆ ಅರಿವಿಲ್ದಿರೋ ಹಾಗೆ ಆಕ್ರಮಣ ಮಾಡ್ತಾ ಇರುತ್ತೆ, ನಿಮ್ಮನ್ನು ಅದು ಬಹಳಷ್ಟು ನೋವಿಸುತ್ತೆ. ಏನಪ್ಪ ಇಷ್ಟೊಂದು ದೇವ್ರಿಗೆ ಹೋದೆ, ದೇವರು ದಿಂಡ್ರು ಎಲ್ಲವನ್ನು ಮಾಡಿದೆ, ನನ್ನ ಕಷ್ಟ ಕಳೀತಾ ಇಲ್ಲ, ಇದೊಂದು ಮಾತಾದರೆ ಗುರುಗಳೇ ಸ್ವಾಮಿಗಳೇ ಏನೋ ಒಂದು ಮಾಡ್ತಾ ಇದ್ದೀನಿ, ಒಟ್ಟು ಕೆಲಸ ಆಗ್ತಾ ಇಲ್ಲ, ಆ ಕೆಲಸಕ್ಕೆ ಓಡಾಡ್ತಾನೇ ಇದ್ದೀನಿ, ಯಾವುದೂ ಒಂದು ಫಲ ಸಿಗ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ, ನೀವು ತಿಳ್ಕೋಬೇಕು. ಇದು ನಿಮ್ಮ ದೌರ್ಭಾಗ್ಯ, ನಿಮ್ಮಲ್ಲಿ ದಾರಿದ್ರ್ಯ ಅನ್ನೋದು ಆವರಿಸ್ಕೊಂಡಿದೆ, ದೋಷಗಳು ಹೆಚ್ಚಾಗ್ತಾ ಇದೆ, ಅದೃಷ್ಟ ಇಲ್ಲ. ಮನುಷ್ಯ ನೋಡಿ, ಅದೃಷ್ಟ ಜೀವನದಲ್ಲಿ ಬೇಕೇ ಬೇಕೆಂಬುದು ನನ್ನ ಒಂದು ಮಾತು. ಕಷ್ಟಪಡ್ತೀವಿ, ಶ್ರಮ ಪಡ್ತೀವಿ, ಜೀವನ ಮಾಡ್ತೀವಿ, ಏನೋ ಒಂದು ರೀತಿಯಲ್ಲಿ ಜೀವನ ಬೇಕಾದಂಥ ಎಲ್ಲವನ್ನು ಮಾಡ್ಬೋದು, ಆದರೆ ಎಲ್ಲ ಮಾಡಿ ಮಾಡಿ ಕೊನೆಯದಾಗಿ ಆ ಅದೃಷ್ಟ ಇಲ್ಲದೇ ಇದ್ದರೆ ಆ ಮಾಡಿದ್ದು ಅಡುಗೆ ತಿನ್ನೋರು ಬೇರೆ ಆಗಿರ್ತಾರೆ. ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ದೌರ್ಭಾಗ್ಯವನ್ನು ತೆಗೆದುಹಾಕಿ ಅದೃಷ್ಟವನ್ನು ಪಡಿಬೇಕು. ಅದಕ್ಕೇನು ಬಹಳಷ್ಟು ವಿಧಾನಗಳಿದ್ದಾವೆ, ಪೂಜೆಗಳಿದ್ದಾವೆ, ದೈವ ಬಲ ಅನ್ನೋದಿದೆ. ಆದರೆ ನಮ್ಮ ನಿಮಗೆ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ಅದುವೇ ನೀವು ಮಾಡ್ತಕ್ಕಂಥ ಸ್ನಾನ, ಜಳಕ. ಈ ಸ್ನಾನ ಮಾಡುವಾಗ ಈ 6 ವಸ್ತುಗಳನ್ನು ತಾವು ಬಳಸ್ಕೊಳ್ಳಿ. ಯಾವುದದು? ಮೊದಲನೇದಾಗಿ ಹೇಳಬೇಕಂದ್ರೆ, ಒಂದು ಚಿಟಿಕೆಯಷ್ಟು ಹಳದಿ ಅರಿಶಿನದ ಪುಡಿ ಇದನ್ನು ಹಾಕಿ, ಒಂದೇ ಒಂದು ಚಿಟಿಕೆ. ಇದರಿಂದ ಗುರುತತ್ವ ಶುಭ ಆಗುತ್ತೆ, ನಿಮ್ಮಲ್ಲಿ ಇರ್ತಕ್ಕಂಥ ದಾರಿದ್ರ್ಯ ಕಳೀಲಿಕ್ಕೆ ಭಾಗ್ಯೋದಯ ಇದು ಹೊತ್ತು ತರುತ್ತೆ ಎಂಬುದಾಗಿ ನಾವು ನೋಡ್ಬೋದು. ಅರಿಶಿನ ಅದೊಂದು ಶುಭ ಸಂಕೇತ, ಭಾಗ್ಯೋದಯವನ್ನು ಹೆಚ್ಚು ಮಾಡಲಿಕ್ಕೆ ಇದು ಬಹಳಷ್ಟು ಸಹಕಾರಿ. ಹಾಗೆ ಒಂದು ಚಿಟಿಕೆ ಉಪ್ಪು, ಕಲ್ಲುಪ್ಪು ಯಾವುದಾದ್ರೂ ಒಂದು ಉಪ್ಪು ತಗೊಳ್ಳಿ. ನಿಮ್ಮ ನಿಂತಿರುವ ಕಾರ್ಯಗಳು ಸಹ ಇದು ಸಲೀಸಾಗಿ ನಿರ್ವಹಣೆ ಆಗಾಗೆ ಹಾಗೆ ಆ ಕಾರ್ಯ ಪೂರ್ಣ ಆಗೋ ರೀತಿಯಲ್ಲಿ ಇದು ನಡೆಯುತ್ತೆ. ಉಪ್ಪಿನ ಒಂದು ಉಪದ್ರವ ಕಳೀಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಉಪ್ಪನ್ನು ಬಳಸ್ಕೊಳ್ಳಿ. ಸುಗಂಧಿತ ಹೂಗಳು, ಯಾವುದಾದ್ರೂ ಒಂದೆರಡು ಸುಗಂಧಿತ ಹೂಗಳನ್ನು ನೀರಿನ ಟಬ್ಬಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಶುಕ್ರ ಗ್ರಹ ಬಲಿಷ್ಠ ಆಗ್ತಾನೆ, ಮಾನ ಸನ್ಮಾನಗಳು ಹೆಚ್ಚಾಗುತ್ತೆ, ನೀವು ಸಹ ಬೆಳಕಿಗೆ ಬರ್ತೀರ, ನಿಮ್ಮ ಒಂದು ಪ್ರತಿಭೆ ಕೂಡ ಅಲ್ಲಿ ಕಾಣುತ್ತೆ, ನಿಮಗೆ ಸಿಗುವಂತಹ ಗೌರವ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಸುಗಂಧಿತ ಹೂಗಳನ್ನು ಹಾಕಿ. ಇದರ ಜೊತೆಗೆ ಕೇಸರಿ ಏಲಕ್ಕಿ,
ಇದನ್ನು ಹಾಕೋದ್ರಿಂದ ನಿಮ್ಮ ಕೆಟ್ಟ ಸಮಯ ಕಳೆದು ಭಾಗ್ಯೋದಯ ಪ್ರಾರಂಭ ಆಗುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಕರಿಯೆಳ್ಳು ನಿಮ್ಮ ಭಾಗ್ಯಸ್ಥಾನವನ್ನು ಪ್ರಬಲವಾಗಿ ಇಡುವಂಥ ಒಂದು ಸ್ಥಿತಿ, ಅಂದರೆ ನವಮ ಸ್ಥಾನ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಮತ್ತು ಏನು ದಾರಿದ್ರ್ಯ ಆವರಿಸ್ಕೊಂಡಿದೆ ಆ ದಾರಿದ್ರ್ಯವನ್ನು ಇದು ಕಳೆಯುತ್ತೆ. ಜೊತೆಗೆ ಕಚ್ಚಾ ಹಾಲು ಅಂದರೆ ಹಸಿ ಹಾಲು ಎಂಬುದಾಗಿ ನೋಡ್ಬೋದು. ದೇಸಿ ಹಸುವಿಂದ ಒಳ್ಳೆಯದು. ರೋಗ ರುಜಿನದಿಂದ ಬಳಲ್ತಾ ಇದ್ದರೆ ಖಂಡಿತವಾಗಿ ಅದರಿಂದ ಹೊರಗಡೆ ಬರ್ತೀರ. ಹಾಗೆ ಬೇಗನೆ ತಾವು ಸ್ವಚ್ಛಂದವಾಗಿರ್ತೀರ. ನಿಮ್ಮಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ಕೆಲವು ಈ ಸ್ಥಿತಿಗಳು ಏನಿದ್ದಾವೆ ಕಳಪೆ ಆಗಿರ್ತಕ್ಕಂಥದ್ದು ಅದೂ ಸಹ ಕಳೆಯುತ್ತೆ. ಅಂದರೆ ಒಂದು ಜಡ್ಡು ಹಿಡಿದಿರೋದು ಅಥವಾ ಮಾನಸಿಕತೆ ಅಥವಾ ಸೋಮಾರಿತನ ಲಕ್ಷಣಗಳು ಸಹ ಹೋಗುತ್ತೆ. ಜೊತೆಗೆ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತೆ. ನೋಡಿ, ಬಹಳ ಸುಲಭವಾಗಿರ್ತಕ್ಕಂಥದ್ದು ನಿಮ್ಮ ದಾರಿದ್ರ್ಯ ದೋಷ ದುಃಖದ ಜೀವನ ಕಳೀಲಿಕ್ಕೆ, ಭಾಗ್ಯೋದಯ ಪ್ರಾರಂಭ ಆಗಲಿಕ್ಕೆ, ಅದೃಷ್ಟ ನಿಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೆ ಸ್ನಾನದಲ್ಲಿ ಈ ಆರು ವಸ್ತುಗಳನ್ನು ಬಳಕೆ ಮಾಡೋದು ಬಹಳ ಒಳ್ಳೆಯದು. ನಾನು ತಿಳಿಸಿದ್ದೀನಿ ಅದು ಕಾರಣಗಳು ಏನೇನು, ಹಾಗೆ ಅದರಿಂದ ಏನು ಪ್ರಯೋಜನ ಎಂಬುದು ಕೂಡ ಹೇಳಿದ್ದೀನಿ. ಹಾಗೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಒಂದು ಚಿಟಿಕೆಯಷ್ಟು ಹಳದಿ, ಒಂದು ಚಿಟಿಕೆಯಷ್ಟು ಉಪ್ಪು, ಜೊತೆಗೆ ಸುಗಂಧಿತ ಹೂಗಳು, ಕೇಸರಿ ಏಲಕ್ಕಿ, ಹಾಗೆ ಕರಿಯೆಳ್ಳು, ಕಚ್ಚಾ ಹಾಲು, ಈ ಆರು ವಸ್ತುಗಳನ್ನು ಬಳಸ್ಕೊಂಡು ಸ್ನಾನ ಮಾಡಿ, ಖಂಡಿತ ಶುಭ ಆಗುತ್ತೆ. ಹಾಗೆ ಸ್ನಾನ ಬರೀ ದೇಹಕ್ಕಲ್ಲ ಮನಸ್ಸಿಗೂ ಸಹ ಮಾಡಿ. ನೀವು ಸ್ನಾನ ಮಾಡುವಾಗ ಭಗವಂತನ ನೆನೆಸ್ಕೊಂಡು ಸ್ನಾನ ಮಾಡ್ತಾ ಹೋಗಿ. ಹಾಗೆ ನಿಮ್ಮ ಒಂದು ಒತ್ತಡವನ್ನು ತೆಗೆದುಹಾಕುವಂಥ ಒಂದು ದಿವ್ಯ ಒಂದು ದಿವ್ಯತೆಯ ಸ್ನಾನ ನಿಮ್ಮದಾಗಿರಬೇಕು. ಯಾವುದೇ ರೀತಿಯಾದಂತಹ ಈ ಅರಿಷಡ್ ವರ್ಗಗಳು ಅಥವಾ ಇನ್ನಿತರ ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇವೆಲ್ಲವನ್ನು ತೆಗೆದುಹಾಕಿ ಸ್ನಾನ ಮಾಡಿ. ಏನೋ ಒಂದೇ ಬಕೆಟಲ್ಲಿ ಉಯ್ಕೊಂಡೆ ಬೇಗ ಬೇಗ ಓಡೋದೆ ಅದಲ್ಲ, ಬಹಳ ಶುಭ್ರತೆಯಿಂದ ಆ ಒಂದು ಭಗವಂತನ ಒಂದು ಸಾಕ್ಷಾತ್ಕಾರದಿಂದ ಈ ಆರು ವಸ್ತುಗಳನ್ನು ಬಳಸಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ವಾತಾವರಣ ಒತ್ತಡ ಕೊಳೆ ಅದೂ ಕೂಡ ಕಳೆಯುತ್ತೆ, ಹಗುರ ಆಗುತ್ತೆ. ಹಾಗೆ ನಿಮ್ಮ ದೇಹವೂ ಕೂಡ ಸ್ವಚ್ಛ ಆಗುತ್ತೆ. ಹಾಗೆ ನಿಮ್ಮಲ್ಲಿ ಒಂದು ಪ್ರಭೆ ಆ ಸ್ನಾನ ಮಾಡಿ ಹೊರಗಡೆ ಹೋಗಿದ ತಕ್ಷಣ ಒಂದು ಉತ್ಸಾಹ ನಾವೀನ್ಯತೆ ಸಾಧಿಸುವಂತಹ ಕಿಚ್ಚು, ಹಾಗೆ ನಿಮಗೆ ಆಗಿರತಕ್ಕಂತಹ ಕೆಲವು ಒತ್ತಡಗಳು ಎಲ್ಲವನ್ನು ಕಳೆದು ಈ ದಿನ ನಂದು ಆ ದಿನದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ಬಯಕೆ ಮೂಡುತ್ತೆ. ಹಾಗೆ ಖಂಡಿತವಾಗಿ ಗೆದ್ದು ಮನೆಗೆ ಸೇರಿರ್ತೀರ. ಇಂತಹ ಒಂದು ಸ್ಥಿತಿಯನ್ನು ಕೊಡುತ್ತೆ ನಿಮ್ಮ ದಿನನಿತ್ಯದ ಸ್ನಾನ ಜಳಕ. ಖಂಡಿತ ಮಾಡಿ, ಸಣ್ಣ ವಿಚಾರ, ಯಾವುದೇ ದೊಡ್ಡ ರೀತಿಯಾಗಿ ಖರ್ಚು ಮಾಡಿ ಮಾಡೋ ಪೂಜೆ ಅಲ್ಲ ಅಥವಾ ಎಲ್ಲೋ ಹೋಗಿ ಮಾಡಿಸ್ಕೊಂಡು ಬರೋದೂ ಅಲ್ಲ. ನೀವು ನಿಮ್ಮ ಮನೆಯಲ್ಲೇ ಮಾಡತಕ್ಕಂತಹ ವಿಧಾನಗಳು ನಿಮ್ಮ ಜೀವನದ ಒಂದು ಶಕ್ತಿಗೆ ಯುಕ್ತಿಗೆ ಹಾಗೆ ಭಾಗ್ಯೋದಯಕ್ಕೆ ಬೇಕಾಗಿರತಕ್ಕಂಥ ಅಂಶಗಳು ಇದು ಎಂಬುದಾಗಿ ನಾವು ನೋಡಬಹುದಾಗಿದೆ. ಹಾಗಾಗಿ ಈ ಆರು ವಸ್ತುಗಳು ಭಾಗ್ಯೋದಯ ತರುತ್ತೆ, ಅದೃಷ್ಟ ತರುತ್ತೆ, ನಿಮ್ಮ ದೌರ್ಭಾಗ್ಯವನ್ನು ಕಳೆಯುತ್ತೆ, ಹಾಗೆ ನಿಮ್ಮ ಹೀನ ಸ್ಥಿತಿಯನ್ನು ಕಳೆಯುತ್ತೆ, ಹಾಗೆ ದುಃಖದಿಂದ ಹೊರಗಡೆ ಬರ್ತೀರಾ ಸಾಧಿಸುವಂತಹ ಒಂದು ಗುಣಧರ್ಮ ಬೆಳೆಯುತ್ತೆ. ಹಾಗಾಗಿ ಖಂಡಿತ ಮಾಡಿ ನೋಡಿ, ಇದರಿಂದ ಶುಭ ಫಲಿತಾಂಶ ಪಡಿಬೋದಾಗಿದೆ. ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಬೆಂಗಳೂರು ಇಲ್ಲಿದೆ. ಖಂಡಿತವಾಗಿ ನೇರವಾಗಿ ಬಂದು ಭೇಟಿ ಆಗ್ಬೋದು ಅಥವಾ ದೂರದಲ್ಲಿರ್ತಕ್ಕಂಥವ್ರು ಕರೆ ಮಾಡಿ ಅದನ್ನು ವಿಷಯವನ್ನು ತಿಳ್ಕೊಳ್ಬೋದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.